इवत्तु ना पालक पनीर माड्ता इद्दीवि पालक पनीर माडोदक्के पालक बेकु आ पालकन बिसि नीरल्लि हाकबेकु अदर नेनपिडि बिसि नीरल्लि कुदिसबारदु सुम्मने हिंग हाकिबिट्टु सुम्मने अदन्न नीरल्लि एरडु सल हिंग अन्बिडि ಜಾಸ್ತಿ ಪಾಲಕ್ ಜಾಸ್ತಿ ಬಂದ್ಬಿಟ್ರೆ ಏನಾಗುತ್ತೆ ಅಂದರೆ ನಿಮಗೆ ಗ್ರೀನ್ ಕಲರ್ ಬರಲ್ಲ, ಕರಿ ಡಾರ್ಕ್ ಕಲ್ ಗ್ರೀನ್ ಕಲರ್ ಆಗುತ್ತೆ. ಸೊ ಜಾಸ್ತಿ ಬೇಯಿಸೋಕೆ ಹೋಗ್ಬಿಡಿ. ಸುಮ್ಮನೆ ನಾನು ಮಾಡಿದ್ನಲ್ಲ, ಬಿಸಿ ನೀರಲ್ಲಿ ಹಾಕ್ಬಿಟ್ಟು ಒಂದು ಸಲ ಹಿಂಗೆ ಆಡು ಕೈಯೆಲ್ಲ ಆಡಿಸ್ಬಿಟ್ಟು ಇನ್ನೊಂದ್ಸಲ ಕುದಿಗೆ ಬರುತ್ತೆ. ನೀವು ಹಾಕಿದ್ಮೇಲೆ ಕುದಿಗೆ ಬಂದ ನೀರನ್ನು ಓಕೆ ಬಿಸಿಯಾಗಿರೋ ತವ ಬಾಣಲೆಗೆ ನಾನು ಒಂದೆರಡು ಚಮಚ ತುಪ್ಪ ಹಾಕಿದ್ದೀನಿ. ಹಾಗೆ ಅದರ ಜೊತೆಗೆ ಎರಡು ದೊಡ್ಡ ಚಮಚ ಎಣ್ಣೆನೂ ಹಾಕ್ತಾ ಇದ್ದೀನಿ. ಈಗ ಎಣ್ಣೆ ಬಿಸಿ ಆಗ್ತಾ ಇದೆ, ಅಷ್ಟರಲ್ಲಿ ನಾನು ನನ್ನ ಕವಚವನ್ನು ಧರಿಸುತ್ತಿದ್ದೇನೆ. ಕವಚವನ್ನು ಧರಿಸಿ ಈಗ ಮುಂದಿನ ಕಾರ್ಯಕ್ರಮವಾದಂತಹ ಈರುಳ್ಳಿಯನ್ನು ಎಣ್ಣೆ ಒಳಗಡೆ ಕಲಿಸ್ತಾ ಇದ್ದೀನಿ. ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡ್ರೆ ಸಾಕು, ತೀರಾ ಚಿಕ್ಕದಾಗಿ ಹೆಚ್ಕೊಳ್ಳೋದೇನು ಬೇಕಾಗಿಲ್ಲ. ಈರುಳ್ಳಿ, ಶುಂಠಿ, ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಒಳಗಡೆ ಕಲಿಸಿದ್ದೀನಿ. ಆ ಈರುಳ್ಳಿ ಸ್ವಲ್ಪ ಲೈಟ್ ಆಗೋವರೆಗೂ ನೀವು ಇಲ್ಲಿ ಕೈ ಹಾಕಿದ್ರೆ ಸಾಕು. ಯಾವುದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ, ಯಾಕಂದರೆ ಮಿಕ್ಸಿ ಆಗುತ್ತೆ. ಎರಡೇ ಎರಡು ಹಸಿ ಮೆಣಸಿನಕಾಯಿ ಹಾಕಿದ್ದೀನಿ, ಒಂದು 10 ಬೆಳ್ಳುಳ್ಳಿ ಕ್ಲೋವ್ಸ್ ಹಾಕಿದ್ದೀನಿ, ಮತ್ತು ಒಂದು 6-7 ಈರುಳ್ಳಿ ಹಾಕಿ. ನೋಡಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ, ಕಾಣ್ತಾ ಇದೆ. ಇದರೊಳಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇದೆ. ಈಗ ಅದಕ್ಕೆ ಟೊಮೆಟೊ ಹಾಕ್ತಾ ಇದ್ದೀನಿ. ಮೂರು ಮೀಡಿಯಂ ಸೈಜ್ ಟೊಮೆಟೊ, ಮೂರು ಮೀಡಿಯಂ ಸೈಜ್ ಈರುಳ್ಳಿ, ಎರಡು ಮೆಣಸಿನಕಾಯಿ, ಒಂದು 7-8 ಬೆಳ್ಳುಳ್ಳಿ ದಳಗಳು ಹಾಕಿ ಇದಿಷ್ಟು ಹಾಕಿದ್ದೀನಿ. ಈಗ ಇದಕ್ಕೆ ಮಸಾಲೆ ಹಾಕುವ ಸಮಯ. ಇದರೊಳಗೆ ಮಸಾಲೆ 2 ಲವಂಗ, ಮತ್ತು ಒಂದು 2 ಸ್ಪೂನಷ್ಟು ಜೀರಿಗೆ, ಚಕ್ಕೆ ಮತ್ತು ಗರಂ ಮಸಾಲ. ಏನು ಇವನು ಗರಂ ಮಸಾಲ ಎಲ್ಲ ಇದು ಹಾಕಿದ್ಮೇಲೆ ಹಾಕ್ತಾ ಇದ್ದೀನಿ ಅಂತ ಅಂದ್ಕೋಬೋದು ನೀವು. ಎಲ್ಲ ಒಂದೇ, ಯಾಕಂದರೆ ಎಲ್ಲ ಮಿಕ್ಸಿ ಆಗ್ತಾ ಇದೆ. ಸೊ ಈರುಳ್ಳಿ ಟೊಮ್ಯಾಟೊ ಸಿಪ್ಪೆ ಬಿಟ್ಕೊಳ್ಳೋವರೆಗೂ ನೀವು ಕೈ ಹಾಕ್ತೀವಿ ಒಂದೆರಡು ಸಲ. ನಾನು ಫಸ್ಟ್ ತರಕಾರಿ ಹಾಕಿದೆ ಅಂತ ನೀವು ಫಸ್ಟ್ ತರಕಾರಿ ಹಾಕೋಕ್ಕೋಗ್ಬಿಡಿ. ನಾನು ಕನ್ಫ್ಯೂಸ್ ಆಗಿ ಹಾಕಿದ್ದು, ನೀವು ಫಸ್ಟ್ ಮಸಾಲೆ ಹಾಕ್ಬಿಟ್ಟು ಆಮೇಲೆ ತರಕಾರಿ ಹಾಕಿ. ನೋಡಿ ಟೊಮ್ಯಾಟೊ ಸಿಪ್ಪೆ ಬಿಟ್ಕೊತಾ ಇದೆ, ಅದರ ಅರ್ಥ ಟೊಮ್ಯಾಟೊ ಬೆಂದಿದೆ ಅಂತ. ಇದಕ್ಕೆ ನೀವು ಅವಾಗ ನೀವು ಬೇಯಿಸ್ಕೊಂಡಂತಹ ಸೊಪ್ಪು ಹಾಕ್ಬಿಡಿ. ಒಂದು ಚೂರು ವೇಸ್ಟ್ ಮಾಡಿಬಿಡಿ. ಲಾಕ್ಡೌನ್ ಕಾಲ, ಏನು ಇದು ಸಿಕ್ಕಿರೋದೇ ನಮ್ಮ ಅದೃಷ್ಟ. ಸೊ ಒಂದು ಎಲೆ ಬಿಡ್ದಿರ ನೀಟಾಗಿ ತೆಗೆದು ಹಾಕಿ ವೇಸ್ಟ್ ಮಾಡಬೇಡಿ. ಅಂದರೆ ಲಾಕ್ಡೌನ್ ಇಲ್ಲದೇ ಇದ್ದಾಗ ಮಾಡ್ಬೋದು ಅಂತ ಅರ್ಥ ಅಲ್ಲ, ವೇಸ್ಟ್ ಮಾಡಬೇಡಿ. ಊಟ ತಿಂಡಿನ, ಊಟ ತಿಂಡಿ ಸಿಗದೇ ಇರೋರು ಎಷ್ಟೋ ಜನ ನೆನೆಸ್ಕೊಂಡು ಒಂದು ಚೂರು ವೇಸ್ಟ್ ಮಾಡಬೇಡಿ. ಸೊಪ್ಪಿನ ಜೊತೆ ಒಂದು ಸ್ವಲ್ಪ ಬೇಯಲಿ. ಇದೇ ಮಿಶ್ರಣಕ್ಕೆ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕೋದು ಅವಶ್ಯಕತೆ ಇಲ್ಲ, ಅದು ನನಗಿಷ್ಟ. ಅದಕ್ಕೆ ಓಕೆ, ಸೊಪ್ಪು ಎಲ್ಲ ಬೇಯ್ತಾ ಇದೆ ಒಟ್ಟಿಗೆ. ಈಗ ನಿಮ್ಮ ಕೆಲಸ ಸ್ಟೌವನ್ನು ಆಫ್ ಮಾಡಿ ಅದು ಆರೋವರೆಗೂ ಕಾಯೋದು. ಅದು ಆರಿದ್ಮೇಲೆ ಅದನ್ನು ಫುಲ್ ಮಿಕ್ಸಿ ಮಾಡಬೇಕು. ಮಿಕ್ಸಿ ಮಾಡಿಬಿಟ್ಟು ಪಾರ್ಟ್ 2 ಬರೋಣ. 2 ಚಮಚ ಎಣ್ಣೆ, ಒಂದು ಚೂರು ಹಳದಿ, ಒಂದು 1/2 ಟೀಸ್ಪೂನ್ ಧನಿಯಾ, 1/2 ಟೀಸ್ಪೂನ್ ಚಿಲ್ಲಿ ಪೌಡರ್ನ ಇದರೊಳಗಡೆ ಹಾಕಿದ್ದೀನಿ. ಈಗ ಅದನ್ನು ಆನ್ ಮಾಡಿ ಬಿಸಿ ತುಪ್ಪದಲ್ಲಿ ಒಂದು ಚೂರು ಮಿಕ್ಸ್ ಆಗಲಿ ಅಂತ. ಆ ಎಣ್ಣೆ ಒಂಚೂರು ನಿಮಗೆ ಮೆಣಸಿಂದು ಘಾಟ್ ಬರ್ತಾ ಇದ್ದಂಗೆ ಇದು ರೆಡಿ ಇದೆ ಅಂತ ಅರ್ಥ. ಜಾಸ್ತಿ ಘಾಟ್ ಮಾಡ್ಕೋಬಿಡಿ. ಆ ಘಾಟ್ ಬರ್ತಾ ಇದ್ದಂಗೆ ನಿಮ್ಮ ಮಿಕ್ಸ್ಚರ್ನ ಏನಿದೆ ಅದನ್ನು ತೆಗೆದು ಆಶಮಾ
ಓಕೆ ನೋಡಿ ಇಲ್ಲಿ ಮಸಾಲ ಬೆಂದಿದೆ ಅದಕ್ಕೆ ಈಗ ನಾನು ಗ್ರೀನ್ ನಮ್ಮ ಮಿಕ್ಸ್ಚರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಹುಷಾರಾಗಿ ಆ್ಯಡ್ ಮಾಡಿ ಸ್ವಲ್ಪ ವೈಲೆಂಟ್ ರಿಯಾಕ್ಷನ್ ಆಗುತ್ತೆ ಎಣ್ಣೆ ತುಂಬ ಬಿಸಿ ಇದೆ ಇದನ್ನು ಹಾಕ್ತಾ ಇದ್ದಂಗೆ ನಿಮಗೆ ಆ ಗ್ರೀನ್ ಕಲರ್ ಟ್ರೆಡಿಷನಲ್ ಗ್ರೀನ್ ಕಲರ್ ಬರೋಕ್ಕೆ ಶುರುವಾಗುತ್ತೆ ಫ್ಲೇಮ್ನ ಮೀಡಿಯಮಲ್ಲಿಡಿ ಈ ಮಸಾಲೆ ಜೊತೆ ಇದೊಂದು ಚೂರು ಕುಕ್ ಆಗಬೇಕು ಅದೊಂದು ಚೂರು ಕುಕ್ ಆಗಲಿ ಈ ಮಿಕ್ಸಿ ಒಳಗಿರೋದಕ್ಕೆ ಒಂಚೂರು ನೀರು ಹಾಕ್ಬಿಟ್ಟು ಹಾಕ್ಬೋದು ನಾನು ಅದನ್ನು ಮಾಡ್ತೀನಿ ಆ್ಯಕ್ಚುಲಿ ಇದೇ ಬಾಣ್ಲೆನಲ್ಲೇ ನಾನು ಪನ್ನೀರ್ ಫ್ರೈ ಮಾಡ್ಬೋದಿತ್ತು ಅಂದರೆ ಇದ್ರ ಮಸಾಲೆ ಸೆಕೆಂಡ್ ರೌಂಡ್ ಮಸಾಲೆ ಹಾಕೋಕ್ಕೆ ಮುಂಚೆ ಆ್ಯಕ್ಚುಲಿ ಪನ್ನೀರ್ ಫ್ರೈ ಮಾಡ್ಕೊಬೇಕಿತ್ತು ಸೊ ಮರ್ತೋಗ್ಬಿಟ್ಟೆ ಹಾಗಾಗಿ ಪಕ್ಕದ ಬಾಣ್ಲೆಯಲ್ಲಿ ಎರಡು ಸ್ಪೂನ್ ತುಪ್ಪದ ಜೊತೆ ನಾನಿದನ್ನು ಪನ್ನೀರ್ನ ಫ್ರೈ ಮಾಡ್ಕೊತ ಇದ್ದೀನಿ ಈ ಮಿಶ್ರಣ ಕುದಿಗೆ ಬಂದಿದೆ ಅದು ಕುದೀತಾ ಇದ್ದಂಗೆ ಅದಕ್ಕೆ ಒಂದು ಚೂರು ಕೆನೆ ನಾನೊಂದು ಸ್ವಲ್ಪ ಇಸ್ಕೊಂಡಿದ್ದೆ ನಮ್ಮ ಅಮ್ಮನ ಹತ್ರ ಇದು ಟೇಸ್ಟ್ ಎನ್ಹ್ಯಾನ್ಸರ್ ಅಷ್ಟೇ ಅದಕ್ಕೋಸ್ಕರ ಕೆನೆ ಹಾಕಿದ್ದೀನಿ ಕೆನೆ ಜೊತೆಗೆ ಒಂದೇ ಒಂದು ಚೂರು ಮೊಸರು ಹಾಕ್ತೀನಿ ಆ ಹುಳಿನೆಸ್ ಏನಿರುತ್ತೆ ಅಂದರೆ ನಮ್ಮ ದಕ್ಷಿಣ ಭಾರತೀಯ ತಿಂಡಿಗಳಲ್ಲಿ ನಾವು ಹುಣಸೆಹಣ್ಣು ಹಾಕ್ತೀವಲ್ಲ ಆ ಉತ್ತರ ಭಾರತ ತಿಂಡಿಲಿ ಮೊಸರು ಹಾಕ್ತಾರೆ ಅದೇ ಚೂರು ಹುಳಿ ಟೇಸ್ಟ್ ತಗೊಳ್ಳಿ ಅದಕ್ಕೆ ಒಂಚೂರು ಮೊಸರು ಹಾಕ್ತಾ ಇದ್ದೀನಿ ಸುಮಾರು ಅರ್ಧ ಕಪ್ಪಷ್ಟು ಮೊಸರು ಹಾಕಿದ್ದೀನಿ ಜಾಸ್ತಿ ಹಾಕಿಲ್ಲ ನನಗೆ ಹುಳಿ ಅಷ್ಟಕ್ಕಷ್ಟೇ ಸೊ ಅದೆರಡನ್ನು ಹಾಕಿ ಒಂಚೂರು ಮಿಶ್ರಣ ಮಾಡ್ಕೊಳ್ಳಿ ಈಗ ನೋಡಿ ನಿಮಗೆ ಪನ್ನೀರ್ ಬಟರ್ ಮಸಾಲ ಕಲರ್ ಬರ್ತಾ ಇದೆ ಪನ್ನೀರ್ ಬಟರ್ ಮಸಾಲ ಪನ್ನೀರ್ ಪಾಲಕ್ ಪನ್ನೀರ್ ಈಗ ನೋಡಿ ನೋಡಿ ಪಾಲಕ್ ಪನ್ನೀರ್ ಕಲರ್ ಬಂದಿದೆ ನಿಮಗೆ ಇದರ ಕಲರ್ ಇನ್ನೂ ಜಾಸ್ತಿ ಬೇಕಂದ್ರೆ ನೀವು ಸೊಪ್ಪನ್ನ ಇನ್ನೂ ಚೂರ ಮುಂಚೆ ತೆಗೆದು ಗ್ರೀ ಐಸ್ ವಾಟ್ರಲ್ಲೆಲ್ಲ ಹಾಕಿ ಅದೆಲ್ಲ ಸರ್ಕಸ್ ಇತ್ತು ನನಗೆ ಅಷ್ಟೊಂದೆಲ್ಲ ಪೇಷನ್ಸ್ ಇರಲಿಲ್ಲ ಸೊ ನಾನು ಅದೆಲ್ಲ ಮಾಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಹಾಕ್ಬಿಟ್ಟು ಒಂದ್ಸಲ ಮಿಕ್ಸಿಗೆ ಮಾಡೋದು ಮಿಕ್ಸ್ ಆಗ್ತಾ ಇದ್ದಂಗೆ ನಮ್ಮ ನೆಕ್ಸ್ಟ್ ಕಾರ್ಯಕ್ರಮ ಏನಂದ್ರೆ ಟೇಸ್ಟಿಂಗ್ ಮಾಡೋ ಸಮಯ ಬಂದಿದೆ ಥಿಕ್ನೆಸ್ ಅಂತೂ ಪರ್ಫೆಕ್ಟ್ ಆಗಿದೆ ಅಂದ್ರೆ ನಿಮ್ಗೆ ಹೋಟೆಲಲ್ಲಿ ಸಿಗೋವ್ರಿಗೆ ಪನ್ನೀರ್ ನೋಡಿ ಎಷ್ಟು ನೀಟಾಗಿ ಫ್ರೈ ಆಗ್ತಾ ಇದೆ ಹಾಗೆ ಆಹಾ ಚೆನ್ನಾಗಿದೆ ಈಗ ಟೇಸ್ಟ್ ಮಾಡೋಣ ಹೆಂಗಿದೆ ನಮ್ಮ ಬೇಳೆಕಾಳು ಇವತ್ತು ಬೇಯಿಸಿರೋದು ಗೊತ್ತಾಗುತ್ತೆ ಉಪ್ಪಿಗೆ ಬೇಕಂತ ಹಾಕೊಂಡ್ಬಿಡ್ಬೋದು ಇವಾಗಲೇ ಪಾಲಕ್ ಟೇಸ್ಟ್ ಇದೆ ಒಂಚೂರು ಉಪ್ಪು ಹಿಡಿಯುತ್ತೆ ಬಟ್ ಬೇಕಾದವ್ರು ಹಾಕೊಳ್ಳಿ ನಾನು ಈಗ ಪನ್ನೀರ್ನ ಇದರೊಳಗೆ ಹಾಕ್ತಾ ಇದ್ದೀನಿ ಕಡೆ ಸಲ ಕೈ ಆಡ್ಬಿಟ್ರೆ ಪಾಲಕ್ ಪನ್ನೀರು ತಯಾರಾಗುತ್ತೆ ಅದ್ಭುತವಾಗಿದೆ ಈಗ ಫಟ್ ಫೈನಲ್ ಫುಲ್ ಅಂಡ್ ಫೈನಲ್ ಟೇಸ್ಟಿಂಗ್ ಮಾಡೋಣ ಸಲ ಪನ್ನೀರ್ ಭಾಳ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಸ್ವಲ್ಪ ಒದಗಿಲಿ ಅಂತ ಒಂದು 600 ಗ್ರಾಮ್ ಪನ್ನೀರ್ ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಹಾಕಿಲ್ಲ ಖಾರನೂ ಪರ್ಫೆಕ್ಟಾಗಿ ಬಂದಿದೆ ಇವತ್ತು ಸೂಪರ್ ಆಗಿದೆ ನಾವು ಜೀರಾ ರೈಸ್ ರೆಡಿ ಮಾಡ್ಕೊಂಡಿದ್ದೀವಿ ಹಾಗೆ ಅದ್ರ ಜೊತೆಗೆ ಪಾಲಕ್ ಪನ್ನೀರ್ ತಿಂತೀವಿ ನೀವು ಮಾಡ್ಕೊಳ್ತೀನಿ ಎಂಜಾಯ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಅಡುಗೆ ಮಾಡ್ತಾನೆ ಇರ್ತೀನಿ ಲಾಕ್ಡೌನ್ ಮುಗಿಯೋವರೆಗೂ ಅಡುಗೆ ಮನೆ ಖಾಯಂ ಆಗ್ಬಿಟ್ಟಿದೆ ನನಗೆ